ಹೆಸರಿನ ಮುಂದಿನ ಸುದ್ದಿ ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಮಾತ್ರ ಭಾರತ ವಿಶ್ವಕಪ್ ಗೆದ್ದಿದೆ ಎಂದು ಕಾಂಗ್ರೆಸ್ ಬೆಂಬಲಿಗ ಆಶೀಶ್ ಸಿಂಗ್ ಎಂಬುವರು ಟ್ವೀಟ್ನಲ್ಲಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ ಆ ಪೋಸ್ಟ್ನಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಮಾತ್ರ ಭಾರತ ವಿಶ್ವಕಪ್ ಗೆದ್ದಿದೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಯಾವುದೇ ಐಸಿಸಿ ಟ್ರೋಫಿಯನ್ನು ಭಾರತ ಗೆದ್ದಿಲ್ಲ ಎನ್ನುವುದನ್ನು ಬರೆಯಲಾಗಿದೆ ಅದರ ಜೊತೆಗೆ ವರ್ಷ ಹಾಗೂ ವಿಶ್ವಕಪ್ನಲ್ಲಿ ಸೋಲು ಗೆಲುವು ಎರಡನ್ನ ನೀಡಲಾಗಿದೆ ಈ ಮೂಲಕ ಕ್ರಿಕೆಟ್ಗೆ ಹೊಸ ರಾಜಕೀಯ ಲೇಪನ ಶುರುವಾಗಿದೆ ಮೋದಿ ಹೆಸರನ್ನ ಕ್ರೀಡಾಂಗಣದಲ್ಲಿ ಭಾರತಕ್ಕೆ ಸೋಲು ಇದು ಇಂಡಿಯಾ ಒಕ್ಕೂಟದ ಗೆಲುವಿನ ಮುನ್ಸೂಚನೆ ಎಂದೆಲ್ಲ ಕೆಲವರು ಪೋಸ್ಟ್ ಹಾಕಿದ್ದಾರೆ ಈಗ ಆಶೀಶ್ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಇಂಥದ್ದೊಂದು ಕಾಕತಾಳೀಯ ಘಟನೆಗೆ ರಾಜಕೀಯ ಬಣ್ಣ ನೀಡಿದ್ದಾರೆ ಭಾರತದ ಭಾರತವು ಮೊದಲ ಬಾರಿಗೆ ಕಪಿಲ್ ದೇವ್ ನಾಯಕತ್ವದಲ್ಲಿ ಏಕದಿನ ವಿಶ್ವಕಪ್ ಗೆದ್ದಾಗ ಗಾಂಧಿ ಪ್ರಧಾನಿಯಾಗಿದ್ದರು ಅದಾದ ಬಳಿಕ ಭಾರತ ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲಿಯೂ ಫೈನಲ್ನಲ್ಲಿ ಸೋತಿತ್ತು ನಂತರ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ಟಿ ಟ್ವೆಂಟಿ ಮತ್ತು ಏಕದಿನ ವಿಶ್ವಕಪ್ ಅನ್ನು ಭಾರತ ಗೆದ್ದಿತ್ತು ಇದರ ಜೊತೆಯಲ್ಲಿ ಚಾಂಪಿಯನ್ಸ್ ಟ್ರೋಫಿಯನ್ನು ಕೂಡ ಭಾರತ ಪಾಲಾಗಿತ್ತು ಆದರೆ ನರೇಂದ್ರ ಮೋದಿ ಪ್ರಧಾನಿಯಾದ ಬಳಿಕ ಯಾವುದೇ ಐಸಿಸಿ ಟ್ರೋಫಿಯನ್ನು ಭಾರತ ಗೆದ್ದಿಲ್ಲ ಅಂತ ಹೇಳಿದ್ದಾರೆ ಏಳು ಐ ಸಿ ಸಿ ಟೂರ್ನಿಗಳ ಹೆಸರಿಸಿದ್ದಾರೆ ಅಂದಾಗೆ ಅವರು ಎರಡು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ಪನ್ನು ಸೇರಿಸಿಲ್ಲ ಡಬ್ಲ್ಯೂ ಟಿ ಸಿನ ಸೇರಿಸಿಲ್ಲ ಅದರಲ್ಲೂ ಭಾರತ ಸೋತಿದೆ ಎರಡು ಸಾವಿರದ ಹದಿನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಸೋಲು ಎರಡು ಸಾವಿರದ ಹದಿನೈದರ ಓಡಿಎ ವಿಶ್ವಕಪ್ ಸೋಲು ಎರಡು ಸಾವಿರದ ಹದಿನಾರರ ಟಿ ಟ್ವೆಂಟಿ ವಿಶ್ವಕಪ್ ಸೋಲು ಎರಡು ಸಾವಿರದ ಹದಿನೇಳರ ಚಾಂಪಿಯನ್ಸ್ ಕಪ್ ಸೋಲು ಎರಡು ಸಾವಿರದ ಹತ್ತೊಂಬತ್ತರ ಓಡಿಐ ವಿಶ್ವಕಪ್ ಸೋಲು ಎರಡು ಸಾವಿರದ ಇಪ್ಪತ್ತೆರಡರ ಟಿ ಟ್ವೆಂಟಿ ವಿಶ್ವಕಪ್ ಸೋಲು ಇದೀಗ ಎರಡು ಸಾವಿರದ ಇಪ್ಪತ್ತ್ಮೂರರ ಐ ವಿಶ್ವಕಪ್ ಕೂಡ ಸೋಲು ಇದು ಪ್ರಧಾನಿ ನರೇಂದ್ರ ಮೋದಿಯವರಿದ್ದಾಗ ಇರುವಾಗ ಅಂದರೆ ಅವರ ಅಧಿಕಾರ ಅವಧಿಯಲ್ಲಿ ಇನ್ನು ಪ್ರಧಾನಿ ಇಂದಿರಾ ಗಾಂಧಿಯವರ ಅವಧಿಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಐ ಸಿ ಸಿ ವಿಶ್ವಕಪ್ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಐ ಸಿ ಸಿ ವಿಶ್ವಕಪ್ ಗೆಲುವು ಪ್ರಧಾನಿ ಹಾಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿದ್ದಾಗ ಎರಡು ಸಾವಿರದ ಏಳರ ಟಿ ಟ್ವೆಂಟಿ ವಿಶ್ವಕಪ್ ಮತ್ತು ಎರಡು ಸಾವಿರದ ಹನ್ನೊಂದರ ಒಡಿಯಾ ವಿಶ್ವಕಪ್ ಎರಡು ಸಾವಿರದ ಹದಿಮೂರರ ಚಾಂಪಿಯನ್ಸ್ ಟ್ರೋಫಿ ಗೆಲುವು ಇದರಲ್ಲೂ ರಾಜಕೀಯ ಟೀಮ್ ಇಂಡಿಯಾದವರು ಅದು ಯಾಕೆ ಸೋತರು ಫೈಟ್ ಕೊಟ್ಟು ಒಂದು ಕಾರಣ ಆಯಿತು ಟೀಮ್ ಇಂಡಿಯಾ ಪ್ರದರ್ಶನ ನೋಡೋರು ಸೋಲ್ಬೇಕು ಅಂತಲೇ ಆಡ್ದಂಗಿತ್ತು ಜನ ನೋಡ್ತಿರ್ತಾರೆ ಇದೊಂದು ಸೋಲು ಭಾರತದಲ್ಲಿ ಭಾರತ ತಂಡದ ಮೇಲೆ ಹಾಗೆ ಭಾರತೀಯರಲ್ಲಿರುವಂಥ ಕ್ರಿಕೆಟ್ ಆಸಕ್ತಿಯನ್ನು ಖಂಡಿತವಾಗಲೂ ಕುಗ್ಗಿಸಿದೆ